ಲೋಕಸಭೆ ಚುನಾವಣೆ ಫಲಿತಾಂಶ ಹೊರಬೀಳುವುದಕ್ಕೆ ಕೆಲವೇ ಗಂಟೆಗಳಷ್ಟೇ ಬಾಕಿ. ಹೀಗಾಗಿ ಅಧಿಕಾರ ಗದ್ದುಗೆಗೇರಲು ಮಹಾಘಟಬಂಧನ ನಾಯಕರು ಅಂತಿಮ ಕಸರತ್ತು ನಡೆಸುತ್ತಿದ್ದಾರೆ. ಮಹಾಘಟಬಂಧನದ ಮುಂದಾಳತ್ವ ವಹಿಸಿಕೊಂಡಿರುವ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಬೆಂಗಳೂರಿನ ಪದ್ಮನಾಭನಗರ ನಿವಾಸಕ್ಕೆ ತೆರಳಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಸಿಎಂ ಎಚ್ಡಿ ಕುಮಾರಸ್ವಾಮಿಯವರನ್ನ ಭೇಟಿ ಮಾಡಿ ಚರ್ಚಿಸಿದರು. ಎಕ್ಸಿಟ್ ಪೋಲ್ ಚುನಾವಣಾ ಫಲಿತಾಂಶ, ಪ್ರಮುಖವಾಗಿ ಇವಿಎಂ ಟ್ಯಾಂಪರಿಂಗ್, ಮತಯಂತ್ರ ದೋಷ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಇದೇ ವೇಳೆ ಮಹಾಘಟಬಂಧನ್ ರೂಪುರೇಷೆಗಳು, ಸರ್ಕಾರ ರಚಿಸುವ ಅವಕಾಶ ಸಿಕ್ಕರೆ ಏನ್ ಮಾಡಬೇಕು ಎಂಬಿತ್ಯಾದಿ ವಿಚಾರಗಳ ಕುರಿತು ಚರ್ಚೆ ನಡೆಸಿದರು. ರಾಹುಲ್ ಗಾಂಧಿ ಮಹಾಘಟಬಂಧನ್ ಪ್ರಧಾನಿ ಅಭ್ಯರ್ಥಿಗೆ ಎಂಬ ಪ್ರಶ್ನೆಗೆ ಮುಗುಳ್ನಗುತ್ತಲೇ ಜಾರಿಕೊಂಡರು. ಚುನಾವಣಾ ಫಲಿತಾಂಶ ಬರಲಿ, ನಂತರ ಎಲ್ಲಾ ಮುಖಂಡರು ತೀರ್ಮಾನಿಸಿ ಪ್ರಧಾನಿ ಅಭ್ಯರ್ಥಿಯನ್ನ ಘೋಷಣೆ ಮಾಡುತ್ತೇವೆ ಎಂದರು. Today we met our election commission. We demanded election commission. 5 VVPAT ballot boxes, they have to count first. There are any discrepancies, they have to count entire constituency. That is our demand. You are seeing today, even today in UP, they are replacing EVMs. It is very unfortunate. Continuously they are doing. Even former President of India, he also condemned, and he told very clearly it is the responsibility of the Election Commission. Even former Election Commissioner, Chief Election Commissioner Qureshi also condemned. What we are asking, there is EVM, there is VVPAT, there is control unit. Only if they introduce one system, that is what earlier envisaged. As soon as you press the EVM button, automatic printer, that chit will come. If voter will see which party they voted, then they will put in the ballot box. Meanwhile, these 5 posts they have to count. There is any discrepancy, they have to count entire constituency. Only on the EVM machine, I am not able to go to Delhi. Never met the election commission, and Chandrababu Naidu has taken the lead. From the beginning he is fighting on the issue of this, where the EEM is going to make lot of the allegations and the replacement of the machines itself, all these things. There are so many technical issues on the, you should be, you will go for back for the print media, paper. ಇಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು. ಸುರೇಶ್ ಬಾಬು, ನೇನು ನಾಳೆ ಫಲಿತಾಂಶ ಹೊರಬೀಳಲಿದೆ. ಈಗಾಗಲೇ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರಿರುವಂಥದ್ದನ್ನು ಗಮನಿಸಬಹುದಾಗಿದೆ. ಮಹಾಘಟಬಂಧನ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾಯ್ಡು ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸೊ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಪ್ರಮುಖವಾದಂಥ ಚರ್ಚೆ ನಡೀತು, ಏನಿದೆ ಡೀಟೇಲ್ಸ್ ಅಂತ? ಹೌದು ಲಿಖಿತಾ, ಏನು 2019 ಲೋಕಸಭಾ ಚುನಾವಣೆ ಫಲಿತಾಂಶ ನಾಳೆ, ನಾಳೆ ಚುನಾವಣಾ ಫಲಿತಾಂಶ ಇದ್ದುಕೊಂಡು ಚುನಾವಣಾ ಫಲಿತಾಂಶ ಏನಾದರೂ ಬಿಜೆಪಿ ಪರವಾಗಲ್ಲದೆ ಬೇರೆ ಬೇರೆ ಪಕ್ಷಗಳ ಪರವಾಗಿ ಬಂದರೆ, ಅಂದರೆ ಸ್ಪಷ್ಟ ಬಹುಮತ ಯಾರಿಗಾದರೂ ಬರದೇ ಇದ್ದ ಪಕ್ಷದಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ನಡೆಸ್ಬೋದು, ಏನೆಲ್ಲ ಸಾಧ್ಯಸಾಧ್ಯತೆಗಳಿದೆ, ನಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮೋದಿಯ ವಿರೋಧಿ ಬಣ ಅಂತಕ್ಕಂಥ ಗುರುತಿಸ್ಕೊಂಡಿರ್ತಕ್ಕಂಥವ್ರು, ಅಥವಾ ನಾವು ಸರ್ಕಾರ ರಚನೆ ಮಾಡಬೇಕು ಅಂತಕ್ಕಂಥ ಉತ್ಸಾಹದಲ್ಲಿರ್ತಕ್ಕಂಥ ಮಹಾಘಟಬಂಧನ್ನ ರೂವಾರಿ ಆಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರು ಈ ಎಲೆಕ್ಷನ್ ಇವಿಎಂ ಏನು ಮತಯಂತ್ರಗಳು ಅಥವಾ ಆ ಇವಿಎಂ ಗಳನ್ನ ಟ್ಯಾಂಪರಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಥವಾ ಅವುಗಳಲ್ಲಿ ದೋಷ ಇದೆ, ಆ ಒಂದು ನೆಪ ಇಟ್ಕೊಂಡು ಕಳೆದ 2-3 ದಿನಗಳಿಂದ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆಯ ಸಂದರ್ಭದಲ್ಲಿ ಏನು ತಮ್ಮ ಅಭಿಪ್ರಾಯವನ್ನ ಸಹ ಚುನಾವಣಾ ಆಯೋಗಕ್ಕೆ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ರು. ಈಗ ನಿನ್ನೆ ಏನು ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬವನ್ನ ಪದ್ಮನಾಭ ನಗರದಲ್ಲಿ ಭೇಟಿಯಾಗಿರ್ತಕ್ಕಂತಹ ಚಂದ್ರಬಾಬು ನಾಯ್ಡು ಈ ವೇಳೆ ಮಾತನಾಡಿ, ಇನ್ನು 2009 ಇಂದನೂ ಸಹ ಈ ಇವಿಎಂ ಟ್ಯಾಂಪರಿಂಗ್ ಆಗ್ತಾ ಇದೆ ಅಥವಾ ಅದರಲ್ಲಿ ದೋಷ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ರು ಸಹ
ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಅಂತಕ್ಕಂಥ ಅಸಮಾಧಾನ ವ್ಯಕ್ತಪಡಿಸಿದ್ರು. ಜೊತೆಗೆ ಏನ್ ಮಾಧ್ಯಮಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಅಂದ್ರೆ ಮಹಾಗಠಬಂಧನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಕೇಳಲಾದ ಪ್ರಶ್ನೆಗೆ ಅವರು ಮುಗುಳ್ನಗುತ್ತಾನೆ ನಯವಾಗಿ ಜಾರಿಕೊಂಡ್ರು. ಜೊತೆಗೆ ರಾಹುಲ್ ಗಾಂಧಿ ಏನಾದ್ರು ಮಹಾಗಠಬಂಧನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗೂ ಸಹ ಅವರು ಮುಗುಳ್ನಗುತ್ತಲೇ ಏನೋ ಉತ್ತರವನ್ನು ಕೊಟ್ಟು ಎಲ್ರು ನಾವೆಲ್ಲ ಮಹಾಗಠಬಂಧನಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷಗಳು 23 ಪಕ್ಷಗಳು ಅಥವಾ ಏನಿದೆ ಟೀಮ್ ಏನಿದೆ ಎಲ್ರೂ ಒಗ್ಗಟ್ಟಾಗಿದ್ದೀವಿ, ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ ಹೇಳಿದ್ರು. ಚುನಾವಣಾ ಫಲಿತಾಂಶ ಬಂದ ನಂತರ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋ ಅಂಶವನ್ನು ಸಹ ಎಲ್ರೂ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತಕ್ಕಂತ ವಿಷಯವನ್ನು ಏನೋ ನಿನ್ನೆ ಮೀಟಿಂಗ್ ಅಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದೇ ರೀತಿ ಮಾಜಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ದೇವೇಗೌಡರು ಸಹ ಮಾತನಾಡಿ ಏನೋ ಇವಿಎಂಗಳ ಬಗ್ಗೆ ಪ್ರಮುಖವಾಗಿ ಟ್ಯಾಂಪರಿಂಗ್ ಆಗ್ತಕ್ಕಂಥ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ವಿ, ಮೊದಲಿಂದನೂ ಸಹ ಆಗ್ತಾ ಇದೆ ಅಂತಕ್ಕಂಥ ಏನೋ ಮನವಿಯನ್ನ ನಾವು ತುಂಬಾ ಸಲ ಕೇಂದ್ರ ಚುನಾವಣಾ ಆಯೋಗ ಕೊಟ್ಟರು ಸಹ ಚುನಾವಣಾ ಆಯೋಗ ಏನು ಸೂಕ್ತ ಕ್ರಮ ಕಾನೂನು ಕ್ರಮ ಜರುಗಿಸ್ತಾ ಇಲ್ಲ. ಆದ್ರಿಂದ ಈ ವಿಷಯವನ್ನ ರಾಷ್ಟ್ರಪತಿ ಗಮನಕ್ಕೂ ತರ್ತೇವೆ ಅಂತಕ್ಕಂಥ ವಿಷಯವನ್ನ ಪ್ರಮುಖವಾಗಿ ತಿಳಿಸಿರ್ತಕ್ಕಂಥದ್ದು ಲಿಖಿತ. ಓಕೆ, ಧನ್ಯವಾದ ಸುರೇಶ್ ಬಾಬು ಮಾಹಿತಿಗಾಗಿ.